ಅವರೇ ಪಾಲಕ್ ಮಂಚುರಿ ಮಾಡಲು ಬೇಕಾಗುವ ಪದಾರ್ಥಗಳು. ಬೇಯಿಸಿದ ಅವರೇಕಾಳು 1 ಕಪ್, ಮೈದಾ ಹಿಟ್ಟು 3 ಟೀಸ್ಪೂನ್, ಕಡಲೆ ಹಿಟ್ಟು 1 ಕಪ್, ಬೇಯಿಸಿದ ಪಾಲಕ್ ಸೊಪ್ಪು 1 ಕಪ್, ಬ್ರೆಡ್ ಕ್ರಮ್ಸ್ 1 ಕಪ್, ಕೆಂಪು ಮೆಣಸಿನಕಾಯಿ 2, ಕೊತ್ತಂಬರಿ ಸೊಪ್ಪು 1 ಕಪ್, ಅಚ್ಚ ಖಾರದ ಪುಡಿ 1 ಟೀಸ್ಪೂನ್, ಉಪ್ಪು ಅಗತ್ಯಕ್ಕೆ ತಕ್ಕಷ್ಟು, ಟೊಮ್ಯಾಟೊ ಸಾಸ್ 1.5 ಟೀಸ್ಪೂನ್, ಈರುಳ್ಳಿ 1 ಕಪ್, ಸೋಯಾ ಸಾಸ್ 2 ಟೀಸ್ಪೂನ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೀಸ್ಪೂನ್, ಕ್ಯಾಪ್ಸಿಕಂ 1 ಕಪ್, ಚಿಲ್ಲಿ ಸಾಸ್ 1 ಟೀಸ್ಪೂನ್, ಕಾರ್ನ್ಫ್ಲೋರ್ ಅಗತ್ಯಕ್ಕೆ ತಕ್ಕಷ್ಟು, ಹಸಿ ಮೆಣಸಿನಕಾಯಿ 1 ಕಪ್, ವಿನೆಗರ್ 3 ಟೀಸ್ಪೂನ್. ಮಾಡುವ ವಿಧಾನ: ಮೊದಲಿಗೆ ಮಿಕ್ಸಿ ಜಾರ್ ತೆಗೆದುಕೊಂಡು ಜಾರ್ಗೆ ಬೇಯಿಸಿಟ್ಟುಕೊಂಡಿರೋ 1 ಕಪ್ ಪಾಲಕ್ ಸೊಪ್ಪನ್ನ ಹಾಕಿ, ನಂತರ ಬೇಯಿಸಿಟ್ಟುಕೊಂಡಿರೋ 1 ಕಪ್ ಅವರೇಕಾಳನ್ನ ಹಾಕಿ, ಆಮೇಲೆ 1 ಕಪ್ ಕೊತ್ತಂಬರಿ ಸೊಪ್ಪನ್ನ ಹಾಕಿಕೊಳ್ಳಿ. ಬಳಿಕ ಸಣ್ಣದಾಗಿ ಕಟ್ ಮಾಡಿರೋ 2 ಕೆಂಪು ಮೆಣಸಿನಕಾಯಿಯನ್ನ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಬಿಕೊಳ್ಬೇಕು. ನಂತರ 1 ಮಿಕ್ಸಿಂಗ್ ಬೌಲ್ ತೆಗೆದುಕೊಂಡು ಬೌಲ್ಗೆ ರುಬ್ಬಿಟ್ಟುಕೊಂಡಿರೋ ಮಿಶ್ರಣವನ್ನ ವರ್ಗಾಯಿಸಿಕೊಳ್ಳಿ. ಬಳಿಕ 1 ಕಪ್ ಕಡಲೆ ಹಿಟ್ಟನ್ನ ಮಿಕ್ಸಿಂಗ್ ಬೌಲ್ನಲ್ಲಿರೋ ಮಿಶ್ರಣಕ್ಕೆ ಸೇರಿಸಿ, ನಂತರ 3 ಟೀಸ್ಪೂನ್ ಮೈದಾ ಹಿಟ್ಟನ್ನ ಮಿಶ್ರಣಕ್ಕೆ ಸೇರಿಸಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಬೋಂಡಾದ ಹಿಟ್ಟಿನ ಹದಕ್ಕೆ ಕಲಸಿಕೊಳ್ಳಿ. ಬೇಯಿಸಿರುವ ಪಾಲಕ್ ಬಳಸೋದ್ರಿಂದ ನೀರನ್ನ ಹಾಕದೆಯೇ ಹಿಟ್ಟನ್ನ ಕಲಸಿಕೊಳ್ಬೇಕು. ನಂತರ ಕಲಸಿಟ್ಟುಕೊಂಡಿರೋ ಮಿಶ್ರಣಕ್ಕೆ 1 ಟೀಸ್ಪೂನ್ ಅಚ್ಚ ಖಾರದ ಪುಡಿ, 1 ಕಪ್ ಬ್ರೆಡ್ ಕ್ರಮ್ಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಪಾಲಕ್ ಹಿಟ್ಟಿನ ಮಿಶ್ರಣ ತಯಾರಾಗಿದೆ. ಬಳಿಕ ಸ್ಟವ್ ಮೇಲೆ ಎಣ್ಣೆ ಬಾಣಲೆ ಇಟ್ಟು ಎಣ್ಣೆ ಕಾದ ನಂತರ ತಯಾರಿಸಿಟ್ಟುಕೊಂಡಿರೋ ಪಾಲಕ್ ಮಿಶ್ರಣವನ್ನ ಬಾಣಲೆಗೆ ಸಣ್ಣ ಸಣ್ಣ ಉಂಡೆಗಳ ರೀತಿ ಮಾಡಿ ಹಾಕಿ ಡೀಪ್ ಫ್ರೈ ಮಾಡಿ. ಗೋಲ್ಡನ್ ಬ್ರೌನ್ ಬಣ್ಣ ಬರುವವರೆಗೂ ಫ್ರೈ ಮಾಡಿ. ನಂತರ ಪಾಲಕ್ ಉಂಡೆಗಳನ್ನ ಪ್ಲೇಟ್ಗೆ ವರ್ಗಾಯಿಸಿ. ಆಮೇಲೆ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು ಪ್ಯಾನ್ಗೆ 6-7 ಟೀಸ್ಪೂನ್ ಎಣ್ಣೆಯನ್ನ ಹಾಕಿ ಬಿಸಿ ಮಾಡಿ. ಎಣ್ಣೆ ಬಿಸಿಯಾದ ನಂತರ 1 ಕಪ್ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ, 1 ಕಪ್ ಮೆಣಸಿನಕಾಯಿ ಹಾಗೂ 1 ಕಪ್ ಕ್ಯಾಪ್ಸಿಕಂ ಹಾಕಿ ಫ್ರೈ ಮಾಡಿ. ಆಮೇಲೆ 1 ಟೀಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡಿಕೊಳ್ಬೇಕು. ಬಳಿಕ ಪ್ಯಾನ್ಗೆ 1.5 ಟೀಸ್ಪೂನ್ ಟೊಮ್ಯಾಟೊ ಸಾಸ್, 1 ಟೀಸ್ಪೂನ್ ಚಿಲ್ಲಿ ಸಾಸ್ ಹಾಗೂ 2 ಟೀಸ್ಪೂನ್ ಸೋಯಾ ಸಾಸ್ ಹಾಕಿ ಫ್ರೈ ಮಾಡಿಕೊಳ್ಳಿ. ಈಗ ಪ್ಯಾನ್ಗೆ 3 ಟೀಸ್ಪೂನ್ ವಿನೆಗರ್ ಹಾಕಿ ಫ್ರೈ ಮಾಡಿಕೊಳ್ಳಿ. ನಂತರ 1 ಕಪ್ ನೀರಿನಲ್ಲಿ ಕಲಸಿರುವ ಕಾರ್ನ್ಫ್ಲೋರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಗ್ರೇವಿ ಸ್ವಲ್ಪ ಗಟ್ಟಿಯಾದ ನಂತರ ತಯಾರಿಸಿಕೊಂಡಿರೋ ಪಾಲಕ್ ಮಂಚುರಿಗಳನ್ನ ಪ್ಯಾನ್ಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಈಗ ಕ್ರಿಸ್ಪಿಯಾಗಿರೋ ಅವರೇ ಪಾಲಕ್ ಮಂಚುರಿ ತಯಾರಾಗಿದೆ. ಕೊನೆಯಲ್ಲಿ ತಯಾರಾಗಿರೋ ಅವರೇ ಪಾಲಕ್ ಮಂಚೂರಿಯನ್ನ ಸರ್ವಿಂಗ್ ಪ್ಲೇಟ್ಗೆ ಹಾಕಿ ಸವಿಯಲು ಕೊಡಿ. ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.